ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಹುಳಿಯಾರಿನ ಕನಕ ವೃತ್ತದಲ್ಲಿ ನಾಮಫಲಕ ಪುನರ್ ಸ್ಥಾಪಿಸುವ ಮೂಲಕ ಉಂಟಾಗಿದ್ದ ವಿವಾದ ಸುಖಾಂತ್ಯ ಕಂಡಿದ್ದ ಎಂದು ಕರ್ನಾಟಕ ಪ್ರದೇಶದ ಕುರುಬರ ಸಂಘದ ಮುಖಂಡರು ಹೇಳಿದ್ದಾರೆ. ಹುಳಿಯಾರ ಪಟ್ಟಣದಲ್ಲಿ ಕನಕ ವೃತ್ತದಲ್ಲಿ ನಾಮಫಲಕ ಪುನರ್ ಸ್ಥಾಪಿಸುವ ಮೂಲಕ ಉಂಟಾಗಿದ್ದ ವಿವಾದ ಅಂತ್ಯಗೊಂಡಿತು ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎಂ ರಾಮಚಂದ್ರಪ್ಪ ಹೇಳಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಮಾಧುಸ್ವಾಮಿರವರು ಈಶ್ವರಾನಂದ ಪುರಿ ಸ್ವಾಮಿಗಳನ್ನು ಭೇಟಿ ಮಾಡಿ ಕಣ್ಣೀರು ಇಟ್ಟರೆ ವಿನಃ ಅವರೇನೂ ಸ್ವಾಮೀಜಿಗಳಿಗೆ ಕ್ಷಮೆಯಾಚಿಸಿಲ್ಲವೆಂದು ಹೇಳಿದರು. ಈ ಬಗ್ಗೆ ಪತ್ರಕರ್ತರು ರಾಮಚಂದ್ರಪ್ಪರವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿ ಈ ಪ್ರಕರಣ ಅಂತ್ಯಗೊಳಿಸದೆ ವಿವಾದಕ್ಕೆ ಅವಕಾಶ ಮಾಡಿಕೊಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಹೇಳುವ ಮೂಲಕ ಅವರಿಗೆ ತಿರುಗೇಟು ನೀಡಿದರು. ಇದರಿಂದ ಗೊಂದಲಕ್ಕೊಳಗಾದ ರಾಮಚಂದ್ರಪ್ಪರವರು ಪ್ರಕರಣ ಸುಖಾಂತ್ಯ ಕಂಡಿದ್ದು ಎಲ್ಲ ಹೋರಾಟಗಾರರನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಬಿಜೆಪಿ ಮುಖಂಡರುಗಳು ಕುರುಬ ಸಮಾಜದವರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದು ಇದು ಹೀಗೆ ಮುಂದುವರೆದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದೆಂದು ಹೇಳಿದರು. ಜಿಲ್ಲೆಯಲ್ಲಿ ಕುರುಬ ಸಮಾಜವನ್ನು ಜಾಗೃತಿಗೊಳಿಸಲು ಸದ್ಯದಲ್ಲಿಯೇ ಸಮಾವೇಶ ನಡೆಸಲಾಗುವುದೆಂದರು. ಇದೇ ಜಿಲ್ಲೆಯ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪಟ್ಟಣದಲ್ಲಿ ಒಂದು ಪೆಟ್ರೋಲ್ ಬಂಕ್ ಮುಂದುಗಡೆ ಇರತಕ್ಕಂಥ ವೃತ್ತಕ್ಕೆ ಕನಕದಾಸ ವೃತ್ತ ಅಂತ ಅಂದ್ಬಿಟ್ಟು ನಾಮಕರಣಗೊಂಡು ಸುಮಾರು 15 ವರ್ಷಗಳ ಹಿಂದೆ ಆಗಿದ್ದಂಥದ್ದು. ಆ ಒಂದು ಘಟನೆ, ಅದನ್ನು ತೆರವುಗೊಳಿಸಿರುವ ಒಂದು ಘಟನೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಅದನ್ನು ಈಗಲೂ ಕೂಡ ನಾನು ತೆರವುಗೊಳಿಸಿರೋದನ್ನು ನಿಲ್ಲಿಸಬೇಕು, ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅದನ್ನು. ಮತ್ತು ನಮ್ಮ ಸಮಾಜದ ಸ್ವಾಮೀಜಿಗಳಿಗೆ ಅಗೌರವ ತೋರಿಸಿರ್ತಕ್ಕಂತಹ ಮಾಧುಸ್ವಾಮಿಯವರು ಕ್ಷಮಾಪಣೆ ಕೇಳಬೇಕು, ಅವರು ಕ್ಷಮಾಪಣೆ ಕೇಳಬೇಕು, ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಕೂಡ ನಾವು ಒತ್ತಾಯ ಮಾಡ್ತಿದ್ವಿ. ಇದಕ್ಕೆಲ್ಲ ತಮ್ಮೆಲ್ಲರ ಒಂದು ಸಹಕಾರದಿಂದ ಮಾಧುಸ್ವಾಮಿಯವರು ಅಷ್ಟೊಂದು ಬಂಡತನ ಮಾಡೋದನ್ನು ಕೂಡ ನಿನ್ನೆ ಶ್ರೀಮಠಕ್ಕೆ ಹೋಗಿ ಸ್ವಾಮೀಜಿಗಳ ಕುರುಬ ಸಮಾಜದ ಪ್ರಮುಖರಾದ ಚಿಕ್ಕ ವೆಂಕಟಯ್ಯ, ಶಿವಮೂರ್ತಿ, ಕೆಂಪರಾಜು, ಎಪಿಎಂಸಿ ರಾಜು, ಮಹಾಲಿಂಗಯ್ಯ ಶ್ರೀನಿವಾಸ್ ಮತ್ತಿದ್ದರು ಪಾಲ್ಗೊಂಡಿದ್ದರು. ತುಮಕೂರಿನ ಎಸ್ಐಟಿ ಕಾಲೇಜಿನ ಎಂಬಿಎ ವಿದ್ಯಾರ್ಥಿಗಳಿಂದ ಹಳ್ಳಿ ಸಂಸ್ಕೃತಿ ಒಳಗೊಂಡಂತಹ ಹಳ್ಳಿ ಹಬ್ಬ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ಎಸ್ಐಟಿ ಕಾಲೇಜಿನ ಎಂಬಿಎ ವಿದ್ಯಾರ್ಥಿಗಳಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹಳ್ಳಿನಾಡು ನುಡಿಯ ಸೊಬಗಿನ ಹಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಳ್ಳಿ ಉಡುಪುಗಳನ್ನು ಧರಿಸಿಕೊಂಡು ಕಾರ್ಯಕ್ರಮಕ್ಕೆ ಬಂದರು. ಇದೇ ಕಾರ್ಯಕ್ರಮದಲ್ಲಿ ಎಸ್ಐಟಿ ಕಾಲೇಜಿನ ನಿರ್ದೇಶಕರಾದ ಚನ್ನಬಸಪ್ಪನವರು, ಎಂಬಿಎ ಭಾಗದ ಮೊದಲನೇ ಉಪಾಧ್ಯಾಯರಾದಂತಹ ಅಜಯ್ ಕುಮಾರ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಉಪಾಧ್ಯಾಯರು ವೇದಿಕೆ ಮೇಲೆ ಭಾಗಿಯಾಗಿದ್ದರು. ಎಸ್ಐಟಿ ಕಾಲೇಜಿನ ನಿರ್ದೇಶಕರಾದ ಚನ್ನಬಸಪ್ಪನವರು ಮಾತನಾಡಿ, ವಿದ್ಯಾರ್ಥಿಗಳು ಆಸಕ್ತರಾಗಿ ಹಳ್ಳಿ ಹಬ್ಬವನ್ನು ತುಂಬಾ ಚೆನ್ನಾಗಿ ಆಯೋಜಿಸಿದ್ದಾರೆ, ನನಗೆ ಖುಷಿ ತಂದಿದೆ. ನಾನು ಕೂಡ ಒಂದು ಪುಟ್ಟ ಹಳ್ಳಿಯಿಂದ ಬಂದಿದ್ದೇನೆ, ನಾನು ಮರಕೋತಿ ಆಟ ಆಡಿಕೊಂಡೇ ಬೆಳೆದಿದ್ದೇನೆ ಎಂದು ತಮ್ಮ ಹಳ್ಳಿ ಜೀವನವನ್ನು ವಿದ್ಯಾರ್ಥಿಗಳೊಂದಿಗೆ ಖುಷಿಯಿಂದ ಹಂಚಿಕೊಂಡರು. ಉಪಾಧ್ಯಾಯರಾಗಿ ಸೇರಿದಂತ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಸ್ನೇಹಿತರಾದಂತ ಯಾರಿರ್ಬೋದು ಹೇಳ್ಬೋದ, ಅಜಯ್ ಕುಮಾರ್ ಅವರಿಗೆ ಮೊದಲನೇ ಉಪಾಧ್ಯಾಯರು, ಮೊದಲ ಶ್ರೇಣಿಯಲ್ಲಿ ಇರ್ತಕ್ಕಂಥ ಉಪಾಧ್ಯಾಯರು ಹಾಗೂ ಮೊದಲನೇ ಅಚ್ಚುಮೆಚ್ಚಿನ ಉಪಾಧ್ಯಾಯರು ನಿಮ್ಮೆಲ್ಲರಿಗೂ ಬೇಕಾದಂಥವರು ಅಜಯ್ ಕುಮಾರ್ ಅವರು. ಆನಂತರ ಅಂದರೆ ನೀವು ಬಹಳ ಮುತುವರ್ಜಿಯಿಂದ ನಿಮ್ಮ ಡ್ರೆಸ್ಸನ್ನು ಮಾಡಿಕೊಂಡು ನಿಮ್ಮ ಈ ಒಂದು ಸಮಾರಂಭಕ್ಕೆ ನಮ್ಮನ್ನೆಲ್ಲ ಕರೆದಿದ್ದೀರಿ. ನಮಗೆ ನಾಳೆ ಒಂದು ಕಾರ್ಯಕ್ರಮಕ್ಕೆ ತಯಾರಾಗ್ತಾ ಇದ್ದಾರೆ. ನಮ್ಮ ಬೈಟ್ಸ್ ಅಂತ ಒಂದು ಸಂಸ್ಥೆ ಉಂಟು, ಅದರಲ್ಲಿ ನಾನು ಕೂಡ ಒಬ್ಬ ಮೆಂಬರು. ಇಲ್ಲಿಂದ 50 ಜನ ತಗೊಂಡು ಹೋಗಿ 2 ದಿವಸ ಆದ ಪ್ರೋಗ್ರಾಮ್, ದಟ್ ಈಸ್ ಹಳ್ಳಿ ಪ್ರೋಗ್ರಾಮ್ ಅಲ್ಲ, ಅವರ ಪ್ರೋಗ್ರಾಮು ಬೈಟ್ಸ್ನವರು. ನಾವೇ ನಮ್ಮ ಕಾಲೇಜನ್ನು ಕೂಡ ಅವರು ಸದಸ್ಯರಾಗಿ ಮಾಡಿಕೊಂಡಿದ್ದಾರೆ ಕೆಲವು ಕಾಲೇಜ್. ಆಯಿತು, ಮುಗೀತು ನಂದು, ಏನೊಂದು ಗಂಟೆ ಹೊಡೆದ್ರಲ್ಲ ಆಗಲಿ, ಸಂತೋಷ. ಈ ಸಮಾರಂಭ ದೇವನಹಳ್ಳಿ ತಾಲೂಕು ಕೊಯ್ರಾ ಗ್ರಾಮದ ಬೆಟ್ಟವೊಂದರಲ್ಲಿ ಚಿರತೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಫಲವಾಗಿದೆ.
ದೇವನಹಳ್ಳಿ ತಾಲೂಕು ಕೋಯಿರ ಗ್ರಾಮದ ಬೆಟ್ಟವೊಂದರಲ್ಲಿ ಚಿರತೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಫಲವಾಗಿದೆ. ಕಳೆದ 2-3 ತಿಂಗಳಿಂದ ಚಿರತೆ ಹೆಜ್ಜೆಗಳು ಹಾಗೂ ಇರುವ ಕುರುಗಳು ಕಾಣುತ್ತಿದ್ದು 5 ದಿನದ ಹಿಂದೆ ವಾಹನ ಸವಾರರ ಮೇಲೆ ದಾಳಿ ನಡೆಸಿದ ಚಿರತೆಯನ್ನು ನಿನ್ನೆ ರಾತ್ರಿ ವೇಳೆ ಬೋನಿಗೆ ಬಿದ್ದ ಚಿರತೆಯನ್ನು ಬನ್ನೇರುಘಟ್ಟ ಮೃಗಾಲಯಕ್ಕೆ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯವರು ಸಂಚು ಮಾಡಿ ಇಟ್ಟಿದ್ದ ಬೋನಿಗೆ ತಡರಾತ್ರಿಯಲ್ಲಿ ಚಿರತೆಯೊಂದು ಬೋನಿಗೆ ಬಿದ್ದಿದ್ದು ಸುತ್ತಮುತ್ತಲಿನ 100 ಗ್ರಾಮಸ್ಥರು ಸ್ಥಳಕ್ಕೆ ಬಂದು ಚಿರತೆಯನ್ನು ನೋಡಿ ಬಿಟ್ಟುಸಿರು ಬಿಟ್ಟರು. ಅರಣ್ಯ ಇಲಾಖೆ ವಲಯ ಅರಣ್ಯ ಅಧಿಕಾರಿ ಧನಲಕ್ಷ್ಮಿ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಬೋನಿಗೆ ಬಿದ್ದ ಚಿರತೆಯನ್ನು ಸಾಗಿಸುವಲ್ಲಿ ಸುಮಾರು 10 ಗಂಟೆಗಳ ಕಾಲ ಅರಸಾಸ ಪಡುವಂತಾಯಿತು. ಗ್ರಾಮಸ್ಥರ ಸಹಾಯ ಪಡೆದು ಬೋನನ್ನು ಸಾಗಿಸಲಾಯಿತು. ಚಿರತೆ ಕಂಡು ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಸಹಕಾರ ಅತಿ ಮುಖ್ಯವಾಗಿರುತ್ತದೆ. ಎಲ್ಲೇ ಚಿರತೆ ಅಥವಾ ಕಾಡು ಪ್ರಾಣಿಗಳು ಕಂಡು ಬಂದ ತಕ್ಷಣ ನಮ್ಮನ್ನು ಸಂಪರ್ಕಿಸಿದರೆ ಅದಕ್ಕೆ ಸೂಕ್ತ ಕಾರ್ಯಾಚರಣೆ ನಡೆಸಲಾಗುವುದು. ಈ ಭಾಗದಲ್ಲಿ ಇನ್ನೂ 2 ಚಿರತೆಗಳು ಇವೆ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಅದಕ್ಕೆ ಬೋನನ್ನು ಇಡಲಾಗುವುದು. ಒಂದಲ್ಲ ಒಂದು ದಿನ ಬೋನಿಗೆ ಬಂದು ಬೀಳುತ್ತದೆ. ಅಲ್ಲಿಯವರೆಗೆ ಗ್ರಾಮಸ್ಥರು ಸಹಕಾರ ನೀಡಬೇಕು. ಈಗ ಬೋನಿನಲ್ಲಿ ಬಿದ್ದಿರುವ ಚಿರತೆಯನ್ನು ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ಕಾವೇರಿ ಮೃಗಾಲಯ ಅಥವಾ ಬನ್ನೇರುಘಟ್ಟ ಮೃಗಾಲಯಕ್ಕೆ ಇಡಲಾಗುತ್ತದೆ ಎಂದು ವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಶೈಲಜಾ, ಜೆಡಿಎಸ್ ಮುಖಂಡ ಮನಗೊಂಡನಹಳ್ಳಿ ಜಗದೀಶ್, ವಲಯ ಅರಣ್ಯ ಇಲಾಖಾಧಿಕಾರಿ ಬಸವರಾಜ್, ಸಿಬ್ಬಂದಿ ಸಂಗಯ್ಯ, ವಿಶ್ವನಾಥಪುರ ಪೊಲೀಸ್ ಸಿಬ್ಬಂದಿಗಳು, ಗ್ರಾಮಸ್ಥರು ಮತ್ತಿತರರು ಇದ್ದರು. ದೇವರ ಹೊಸಹಳ್ಳಿಯ ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಮ್ಮ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವ ಪ್ರಯುಕ್ತ ವೀರಭದ್ರಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ಹೊಸಹಳ್ಳಿಯ ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಮ್ಮ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವದ ಪ್ರಯುಕ್ತ ವೀರಭದ್ರಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ನೆಲಮಂಗಲ ತಾಲೂಕಿನ ಗಡಿಗ್ರಾಮ ದೇವರ ಹೊಸಹಳ್ಳಿಯ ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಮ್ಮ ದೇವಿಯ ದೇವಾಲಯದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಪ್ರುಡೆನ್ಸ್ ಶಾಲೆಯ ಆಡಳಿತ ಮಂಡಳಿ ಹಾಗೂ ಹಲವಾರು ಭಕ್ತಾದಿಗಳು ಸೇರಿ ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಲಕ್ಷ ದೀಪೋತ್ಸವ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ದೀಪೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮದ 100 ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೀಪಗಳನ್ನು ಹಚ್ಚುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ದೇವಾಲಯನ ಟ್ರಸ್ಟ್ನ ಪ್ರಧಾನ ಅರ್ಚಕ ಪಣಿಭೂಷಣ್ ಮಾತನಾಡಿ, ಕಾರ್ತಿಕ ದೀಪೋತ್ಸವವು ನಮ್ಮ ಮನಸ್ಸಿನ ಮನಸ್ಥಿತಿಯನ್ನು ಸದೃಢಗೊಳಿಸುತ್ತದೆ. ಕಳೆದ 10 ವರ್ಷಗಳಿಂದಲೂ ನಮ್ಮ ಹಿರಿಯರು ಸ್ಥಾಪಿಸಿದ ಟ್ರಸ್ಟ್ ವತಿಯಿಂದ ಹಾಗೂ ಪ್ರುಡೆನ್ಸ್ ಶಾಲೆಯ ಸಹಯೋಗದಲ್ಲಿ ಕಾರ್ತಿಕ ಮಾಸದಲ್ಲಿ ಊರಿನ ಗ್ರಾಮಸ್ಥರು ಹಾಗೂ ರೈತಾಪಿ ವರ್ಗಕ್ಕೆ ಒಳಿತನ್ನು ಕಾಣಲು ದೇವಾಲಯದಲ್ಲಿ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ ಎಂದರು. ಪರಮಾತ್ಮನೇ ನೋಡ್ತಾ ಅತಿವೃಷ್ಟಿನೂ ಪರಮಾತ್ಮನೇ ಕಾರಣ, ಅನಾವೃಷ್ಟಿಗೂ ಅವನೇ ಕಾರಣ. ಎಲ್ಲವನ್ನು ಸಲಹೆ ಸಾಕಿಸಿರತಕ್ಕಂಥದ್ದು ಕೂಡ ಆ ಪರಮಾತ್ಮನ ಹೊಣೆಯಾಗಿರ್ತದೆ. ಇವರೇ ಸರ್, ಎಷ್ಟು ವರ್ಷದಿಂದ ಈ ಒಂದು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇದು ಸುಮಾರು ಒಂದು 10 ವರ್ಷಗಳಿಂದ ಈಚೆಗೆ ಕಾರ್ತಿಕ ದೀಪೋತ್ಸವನ ಮೊದಲು ಇಲ್ಲಿ ಊರಿನಲ್ಲಿ ನಡೆಸ್ತಾ ಇದ್ದು ಮೆರವಣಿಗೆ ಉತ್ಸವ ಮೂರ್ತಿ ದೇವಸ್ಥಾನದಲ್ಲಿ. ಈಗ ಉತ್ಸವ ಮೂರ್ತಿ ದೇವಸ್ಥಾನದಲ್ಲಿ ಜಾಗ ಸಾಕಾಗ್ದಲೇ ಇರೋದ್ರಿಂದ ಈಗ ಬೆಟ್ಟದ ಮೇಲೆ ನೆಲೆ ದೇವರ ದೇವಸ್ಥಾನದಲ್ಲಿ ಸುಮಾರು 10 ವರ್ಷಗಳಿಂದ ಈ ಕಾರ್ತಿಕ ದೀಪೋತ್ಸವವನ್ನು ಕೊನೆ ಕಾರ್ತಿಕಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸರ್, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಇದೆ? ಜನಗಳು ಸುಮಾರು ಒಂದು 500-600 ಜನ ಸೇರಿದ್ದಾರೆ. ಇಲ್ಲಿ ಸ್ವಲ್ಪ ಬಸ್ಸಿನ ಸೌಕರ್ಯ ಅದೆಲ್ಲ ಕಮ್ಮಿ ಇರೋದ್ರಿಂದ ರಾತ್ರಿ ಟೈಮ್ ಮಾಡೋದ್ರಿಂದ ಸ್ವಲ್ಪ ಜನ ಒಂದು 500 ಮೊನ್ನೆ ಇದನ್ನೇ ಜಗದ್ಗುರು ಕಾರ್ಯಕ್ರಮ ಕಳಶ ಸ್ಥಾಪನೆ ಕುಂಭಾಭಿಷೇಕ ನಡೆದಿರೋದ್ರಿಂದ ಸ್ವಲ್ಪ ಜನ ಈ ಸರಿ ಕಮ್ಮಿ ಇದ್ದಾರೆ. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ಅಂದ್ರೆ ಎಷ್ಟು ದೀಪಗಳು ಹಚ್ಚಿದ್ದೀರಾ? ದೀಪೋತ್ಸವ ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತರಿಂದ ಭಾಗಿಯಾಗಿ ವೀರಗಾಸೆ ಕುಣಿತ ಏರ್ಪಡಿಸಿದ್ದರು ಹಾಗೂ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು ಸೇರಿ ಕಾರ್ತಿಕ ಮಾಸದ ದೀಪಗಳನ್ನು ಶ್ರದ್ಧೆಯಿಂದ ಅಂಟಿಸುವುದರ ಮೂಲಕ ಕಾರ್ತಿಕ ದೀಪೋತ್ಸವ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕ ಪಣಿಭೂಷಣ್, ಪಾರುಪತ್ತೆ ಪ್ರಭುದೇವ್, ಚನ್ನಬಸವರಾಧ್ಯ, ಶಮಂತ್ ಕುಮಾರ್, ರವಿಕುಮಾರ್, ವೀರಭದ್ರಸ್ವಾಮಿ, ವಿಜಯೇಂದ್ರ ಕುಮಾರ್ ಸೇರಿದಂತೆ 100 ಭಕ್ತರು ಭಾಗಿಯಾಗಿದ್ದರು. ತಗುಡೇಮಾರನಹಳ್ಳಿ ಹ್ಯಾಂಡ್ಪೋಸ್ಟ್ನಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮಿಗಳು ಚಾಲನೆ ನೀಡಿದರು.
ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಗುಡೆಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ನಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮಿಗಳು ಚಾಲನೆ ನೀಡಿದರು. ಮಾಗಡಿ ತಾಲೂಕು ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಸುಮಾರು 9 ಲಕ್ಷ ವೆಚ್ಚದಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಗುಡೆಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ನ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮಿಗಳು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗುಡೆಮಾರನಹಳ್ಳಿಯ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಶಂಕರಪ್ಪ ಹಾಗೂ ಕುಟುಂಬದವರು ಶ್ರೀಗಳ ಪಾದಪೂಜೆ ನೆರವೇರಿಸಿ ಆಶೀರ್ವಾದ ಪಡೆದರು. ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಿದ್ಧಲಿಂಗ ಶ್ರೀಗಳು, ಗ್ರಾಮೀಣ ಆಧುನಿಕ ಯುಗದಲ್ಲಿ ನೀರಿಗೆ ಅಭಾವ ಹೆಚ್ಚುತ್ತಿದ್ದು ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಗಳು ಮುಂದೆ ಬಂದು ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರಾರಂಭಿಸುತ್ತಿರುವುದು ಹೆಮ್ಮೆಯ ವಿಷಯ. ಘಟಕಗಳನ್ನು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂದರು. ಅವಶ್ಯವಾಗಿ ಬೇಕಾಗಿದೆ. ಹಿಂದಿನ ಕಾಲದಲ್ಲಿ ಕೆರೆ ನೀರು ಕುಡಿತಾ ಇದ್ರು, ಬಾವಿ ನೀರು ಕುಡಿತಾ ಇದ್ರು, ಕೆಲವು ವರ್ಷಗಳ ಹಿಂದೆ ಬೋರ್ವೆಲ್ ಕುಡಿತಾ ಇದ್ರು. ಯಾವ ನೀರು ಕುಡಿಯೋದಕ್ಕೆ ಒಂದೇ ಇರೋದ್ರಿಂದ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಮಾತ್ರ ನೀರನ್ನ ಕುಡಿಯೋದಕ್ಕೆ ಎಲ್ಲರೂ ಕೂಡ ಇವತ್ತು ಅವಶ್ಯ ಆಗಬೇಕಾಗಿರುವಂಥದ್ದು. ಅದು ನೀರು ಕೂಡ ನಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯ. ಗಾಳಿ ಬಿಟ್ಟರೆ ಎರಡನೇದ ನೀರೇ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಅಂತಹ ಒಂದು ಒಳ್ಳೆಯ ಶುದ್ಧ ಕುಡಿಯುವ ನೀರಿನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಪ್ರಯೋಜನ ಜನರಿಗೆ ಪಡ್ಕೊಳ್ಳಿ. ಆ ಮೂಲಕ ಅವರ ಆರೋಗ್ಯ ಸುಧಾರಣೆ ಆಗಲಿ, ಉತ್ತಮ ಆರೋಗ್ಯವನ್ನು ಅವರು ಹೊಂದಲಿ. ಜೊತೆಗೆ ನೀರು ಸದ್ಬಳಕೆ ಮಾಡ್ಕೋಬೇಕು. ಎಲ್ಲರೂ ಕೂಡ ಇವತ್ತು ನೀರು ಮತ್ತು ಅನ್ನ ನಾವು ಯಾರೂ ಒದಗಿಸಿರ್ತಾರಲ್ಲ, ಅದು ಭಗವಂತ ಕೊಟ್ಟಿರುವಂತಹ ಒಂದು ದಾನ ನಮಗೆಲ್ಲರೂ ಕೂಡ ವಿಶ್ವಕ್ಕೆ. ಅದನ್ನು ಇವತ್ತೆಲ್ಲರೂ ಎಚ್ಚರಿಕೊಳ್ಳಬೇಕು. ನೀರನ್ನ ಬಳಸಬೇಕಾದ್ರೆ ಎಚ್ಚರಿ ಮಾಡಬೇಕು. ಅನ್ನವನ್ನು ಊಟ ಮಾಡಬೇಕಾದ್ರೆ ಚೆಲ್ಲಬೇಕಾದ್ರೆ ಅಸತ್ಯ ಎಚ್ಚರಿ ಮಾಡಬೇಕು. ಬಂಧಗಳನ್ನು ಚೆಲ್ಲಬಾರದು ಅಂತ ಕೊಟ್ಟು ನೀರನ್ನು ವ್ಯರ್ಥ ಮಾಡಬಾರ್ದು. ಹಾಗೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂತಹ ಒಂದು ಮನೋಭಾವ, ಒಂದು ವಾತಾವರಣ ಎಲ್ಲೆಲ್ಲೂ ಉಂಟಾಗಬೇಕು. ಆ ಜಾಗೃತಿ ಜನಗಳಲ್ಲಿ ಉಂಟಾಗಲಿ. ವ್ಯರ್ಥವಾಗಿ ನೀರನ್ನ ಪೋಲು ಮಾಡಬಾರದು. ಇದೇ ಸಂದರ್ಭದಲ್ಲಿ ಸಿದ್ಧಗಂಗಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸರತಿ ಸಾಲಿನಲ್ಲಿ ನಿಂತು ಶ್ರೀಗಳ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಶಂಕರಪ್ಪ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಚನ್ನಗಂಗಯ್ಯ, ರಾಜಶೇಖರ್, ಸದಸ್ಯರುಗಳಾದ ಬೃಂಗೇಶ್, ಗಂಗರಾಜು, ಮೀನಾಕ್ಷಿ ಆನಂದ್, ಹೇಮಂತ್ ಕುಮಾರ್, ಬಸವರಾಜು, ಕಿರಣ್ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಇದ್ದರು. ತಿಪಟೂರಿನ ಬಿಜೆಪಿ ನೂತನ ಅಧ್ಯಕ್ಷರಾಗಿ ಬಳ್ಳೆಕಟ್ಟೆ ಸುರೇಶ್, ನಗರಾಧ್ಯಕ್ಷರಾಗಿ ಗುಲಾಬಿ ಸುರೇಶ್ ಅವಿರೋಧವಾಗಿ ಆಯ್ಕೆಯಾದರು. ತಿಪಟೂರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಿದ ನೂತನ ಅಧ್ಯಕ್ಷರ ಆಯ್ಕೆ ಸಭೆಯಲ್ಲಿ ತಾಲೂಕು ಬಿಜೆಪಿಯ ಅಧ್ಯಕ್ಷರಾಗಿ ಬಳ್ಳೆಕಟ್ಟೆ ಸುರೇಶ್ ಮತ್ತು ನಗರ ಅಧ್ಯಕ್ಷರಾಗಿ ಗುಲಾಬಿ ಸುರೇಶ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಬಿಸಿ ನಾಗೇಶ್, ಬಿಜೆಪಿ ಪಕ್ಷಕ್ಕೆ ಕಾರ್ಯಕರ್ತರೇ ಜೀವಾಳ. ಪಕ್ಷದ ಕಾರ್ಯಕರ್ತರು ದೇಶವನ್ನು ಸುಭದ್ರವಾಗಿ ಕಟ್ಟಬೇಕು ಎನ್ನುವ ಗುರಿ ಹಾಗೂ ಉದ್ದೇಶದಿಂದ ದುಡಿಯುತ್ತಿದ್ದಾರೆ. ಪಕ್ಷದ ಕಾರ್ಯಕರ್ತರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ದುಡಿಯುತ್ತಿರುವುದರಿಂದ ಪಕ್ಷ ಇಂದು ದೇಶದಲ್ಲಿ ಸುಭದ್ರವಾಗಿದೆ. ಕಾರ್ಯಕರ್ತರು ಪಕ್ಷದ ಹಿರಿಯ ನಾಯಕರು ನೀಡುವ ಆದೇಶಗಳನ್ನು ಜನರಿಗೆ ತಲುಪಿಸುವ ದೃಷ್ಟಿಯಿಂದ ಬೂತ್ ಮಟ್ಟದಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕರ್ತರು ರೂಪುಗೊಳ್ಳಬೇಕಿದೆ. ಪಕ್ಷ ಹಾಗೂ ನಾಯಕರು ನೀಡುವ ಆದೇಶಗಳನ್ನು ಜನರ ಬಳಿಗೆ ತಲುಪಿಸುವ ಕಾರ್ಯ ಮಾಡಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ಜನಪರ ಯೋಜನೆಗಳನ್ನು ರೂಪಿಸಿದ್ದು ಅವುಗಳನ್ನು ಜನರಿಗೆ ತಲುಪಿಸಬೇಕು. ತಾಲೂಕಿನಲ್ಲಿ ಬಿಜೆಪಿಯ ಕಾರ್ಯಕರ್ತರು ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಹೇಳಿದಂತೆ ನಾವು ನಡೆಯುತ್ತೇವೆಂದು ಒಕ್ಕೊರಲಿನಿಂದ ಅವಿರೋಧ ಆಯ್ಕೆಯನ್ನ ಮಾಡಿರುವುದು ಉತ್ತಮ ಬೆಳವಣಿಗೆ ಎಂದರು. 2001-2 ಇಸ್ವಿ ಟೈಮಲ್ಲಿ ಅವತ್ತಿದ್ದಂಥ ನಮ್ಮ ನಾಯಕರುಗಳು ಪಕ್ಷವನ್ನು ತೊರೆದು ಇನ್ನಿಲ್ಲಿ ಬಿಜೆಪಿಯನ್ನು ಮುಗಿಸ್ಕೊಡ್ತೀವಿ, ಇನ್ನು ಬಿಜೆಪಿ ಇಲ್ಲಿ ಮಣ್ಣಾಗೋಯ್ತು, ಇನ್ನು ಬಿಜೆಪಿನೇ ಇರಲ್ಲ ಅನ್ನುವಂಥ ಟೈಮಲ್ಲಿ ಇಲ್ಲಿ ಕೂತಿರುವಂಥ ಹಲವಾರು ಕಾರ್ಯಕರ್ತರು ಅವತ್ತು ಪಣ ಕೊಟ್ರಿ. ಅದಕ್ಕೋಸ್ಕರ ಅನೂರಾತ್ರ ದುಡಿದ್ವಿ. ಆ ಕಾರಣದಿಂದ ಇವತ್ತು ಸುರಾನಂದ್ರ ಹೇಳಿದೊಂದಿಗೆ ಜಿಲ್ಲೆಯಲ್ಲಿ ಒಂದು ಮಾದರಿ ಮಂಡಲವಾಗಿ ನಾವು ಹೊರಹೊಮ್ಮಿರುವಂಥದ್ದು ಸತ್ಯದ ಮಾತೆ. ಇನ್ನು ತುಮಕೂರು ಶಾಸಕ ಹಾಗೂ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಮಾತನಾಡಿ, ಬಿಜೆಪಿ ಸುಭದ್ರವಾಗಿ ಬೆಳೆಯಲು ಕಾರ್ಯಕರ್ತರ ಶ್ರಮವೇ ಕಾರಣ. ಸುಭದ್ರ ದೇಶ ನಿರ್ಮಾಣಕ್ಕೆ ಉತ್ತಮ ಉದ್ದೇಶ ಹಾಗೂ ಗುರಿಯೊಂದಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತಿರುವುದು ಕಾರ್ಯಕರ್ತರ ಶ್ರಮದಿಂದಾಗಿ. ಜಿಲ್ಲೆಯಲ್ಲಿ ಬಿಜೆಪಿ ಲೋಕಸಭಾ ಕ್ಷೇತ್ರ ಹಾಗೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಹಿರಿಯರು ಉತ್ತರ ಕೊಡಬೇಕು, 25 ಜನ ಆಕಾಂಕ್ಷಿಗಳಿದ್ದಾಗ ಬಯಸ್ಕೊಳ್ಬೇಕು, ಇವೆಲ್ಲವೂ ಆಗ್ತದೆ. ಇದು ಎಲ್ಲದರ ಬಗ್ಗೆ ಕೂಡ ಈ ಒಂದು ಸಂಘಟನೆ ಅನ್ನೋದು
ಇದು ಎಲ್ಲ ಒಂದ್ ಕಡೆ ಬೇಕಿಲ್ಲ, ಮೂರ್ತಿ 25 ಜನ ಲಿಸ್ಟ್ ಮಾಡ್ಬೇಕಾ, ಇವೆಲ್ಲ ಒಂದ್ ಕಡೆ ತಲೆಲಿತ್ತು, ಎಲ್ಲರೂ ಕೊಟ್ಟಾಗಿಲ್ಲ, ಬೇಕಿತ್ತ ನಮ್ಗೆ ಎಲೆಕ್ಷನ್ ಗೆ ಅಂತ ಬರೋ ದಿವಸ ಕೂಡಲಿ. ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾದ ನಿರ್ಮಲ್ ಕುಮಾರ್ ಸುರಾನ, ಪ್ರಧಾನ ಕಾರ್ಯದರ್ಶಿಯಾದ ರಂಗನಾಥ್, ವಿಭಾಗೀಯ ಚುನಾವಣಾ ಅಧಿಕಾರಿ ಸುರೇಶ್, ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಶಿವಪ್ರಸಾದ್ ಉಪಸ್ಥಿತರಿದ್ದರು. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯೋರ್ವ ಚಾಕುವಿನಿಂದ ಇರಿದ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಪಂಚಾಯಿತಿಯ ಮ್ಯಾಕಪೋತಲಹಳ್ಳಿ ಗ್ರಾಮದಲ್ಲಿ ಇಂದು ಚಾಕು ಇರಿತದಿಂದ ಇಬ್ಬರು ಗಾಯಗೊಂಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಗಂಗಾರೆಡ್ಡಿ ಎಂಬಾತ ಬಾಬು ಹಾಗೂ ರಾಮಲಿಂಗಾರೆಡ್ಡಿ ಎಂಬುವರಿಗೆ ಚಾಕುವಿನಿಂದ ಇರಿದು ಗಂಭೀರ ಹಲ್ಲೆ ಮಾಡಿದ್ದಾನೆ. ಸದ್ಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಬಟ್ಟಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮೂರಲ್ಲಿ ಒಬ್ಬಿದ್ದಾನೆ, ಅವನು ಚಾಕ್ ಎನಿ ಟೈಮ್ ಚಾಕ್ ಇಟ್ಕೊಂಡಿರ್ತಾನೆ. ಅವ್ನು ಯಾರಂದ್ರೆ ಅವರನ್ನೆಲ್ಲ ಕೊಯ್ತಾ ಇರ್ತಾನೆ. ಇಷ್ಟಕ್ಕೆ ಒಂದು 5-6 ಜನ ಅವನ್ನ ಕೊಯ್ಬಿಟ್ಟಿದ್ದಾನೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ಬೇಲು ಅದೇ ಇಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಮನೆ ಅವರು. ಆವಾಗಲೇ 3 ಗಂಟೆಯಲ್ಲಿ ಬಸ್ಸವರನ್ನೆಲ್ಲ ಗೋರ್ಮೆಂಟ್ ಬಸ್ಸವ್ರನ್ನು ನಿಲ್ಲಿಸ್ಬಿಟ್ಟಿದ್ದ, ಅವ್ರಿಗೇನ ಚಾಕ್ ತೋರಿಸಿ ಏನೋ ಬೆದರಿಸಿದ್ದಾನೆ. ಮತ್ತು ಆವಾಗಲೇ ನಾವು ಭಾವಿತರಿಂದ ಬರ್ತಾಯಿದ್ರೆ ಹಿಂಗೆ ಮಾಡಿಬಿಟ್ರು ಸರ್, ಹಿಂಗೆ ಚಾಕ್ ತಗೊಂಡು ಕೊಯ್ಬಿಟ್ಟರು. ಯಾವಾಗ 5 ಗಂಟೆ ಆಗಿದೆ ಸರ್ ಸಂಜೆ? ಯಾರ್ಯಾರಿಗೆ? ನನಗೆ ನಮ್ಮ ಅಣ್ಣ. ಏನಾದರೂ ವಿಚಾರ ಇದೆಯಾ? ವಿಚಾರ ಅಂದರೆ ಇಷ್ಟು ಮೊದಲಿನ ಯಾರ್ಯಾರಿಗೋ ಬೇರೆಯವ್ರಿಗೆಲ್ಲ ಈ ಥರ ಮಾಡಿದ್ದಾನೆ ಸ್ಟೇಷನ್ಗೆ. ಅವ್ರೇನು ಇದೆ ಸರ್, ನಿಮಗೆ ಏನು ವಿಚಾರಕ್ಕೆ? ನಿಮಗೆ ಏನು ವಿಚಾರ ಇಲ್ಲ ಸರ್. ಮತ್ತೆ ಏನಿಲ್ಲ, ಸುಮ್ಮನೆ ಚಾಕ್ ಹಾಕೊಂಡೆ ಮಾಡೋದಲ್ರಿ. ಡ್ರಿಂಕ್ಸ್ ಏನೋ ಮಾಡ್ತಾರಾ ಸರ್? ಡ್ರಿಂಕ್ಸ್ ಏನೋ ಮಾಡ್ತಾನ? ಗೊತ್ತಿಲ್ಲ ಸರ್. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮಾಧುಸ್ವಾಮಿರವರು ಬೇರೆಯೊಬ್ಬರ ಬಗ್ಗೆ ಮಾತನಾಡಬೇಕಾದರೆ ಅವರ ಘನತೆಯಿಂದ ಅರಿತು ಮಾತನಾಡಬೇಕೆಂದು ತುಮಕೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜಿನಪ್ಪ ತಿಳಿಸಿದರು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಬೇರೊಬ್ಬರ ಬಗ್ಗೆ ಮಾತನಾಡಬೇಕಾದರೆ ಅವರ ಘನತೆಯನ್ನ ಅರಿತು ಮಾತನಾಡಬೇಕು. ಪರನ ನಿಂದನೆ ಮಾಡುವುದು ಮಂತ್ರಿ ಮಹೋದರರಿಗೆ ಭೂಷಣವಲ್ಲ ಎಂದು ತುಮಕೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಕುರುಬ ಸಮುದಾಯದ ಪ್ರಭಾವಿ ನಾಯಕ ಆರ್ಸಿ ಅಂಜಿನಪ್ಪ ತಿಳಿಸಿದರು. ಪಟ್ಟಣದಲ್ಲಿ ಗುರುವಾರ ಅಮುಖ ಟಿವಿ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಕುರುಬ ಸಮುದಾಯದ ಸ್ವಾಮೀಜಿ ಕುರಿತು ಸಚಿವ ಮಾಧುಸ್ವಾಮಿ ಅವರು ಮಾತನಾಡಿರುವುದು ಖಂಡನೀಯ. ಒಬ್ಬ ಮಂತ್ರಿಯಾಗಿದ್ದುಕೊಂಡು ಪ್ರಭಾವಿ ಸಮುದಾಯದ ಸ್ವಾಮೀಜಿಯ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಮಾಧುಸ್ವಾಮಿ ಅವರ ವ್ಯಕ್ತಿತ್ವಕ್ಕೆ ತಕ್ಕದ್ದಲ್ಲ. ಈ ಕುರಿತು ಎಲ್ಲಾ ಕಡೆ ಕುರುಬ ಸಮುದಾಯದವರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಕೂಡಲೇ ಮಾಧುಸ್ವಾಮಿಯವರು ಕಾಗಿನೆಲೆ ಶಾಖಾ ಮಠದ ಈಶ್ವರಾನಂದ ಸ್ವಾಮೀಜಿಯವರ ಬಳಿ ಕ್ಷಮೆ ಕೇಳಬೇಕೆಂದು ಆರ್ಸಿ ಅಂಜನಪ್ಪ ಆಗ್ರಹಿಸಿದರು. ಅವರು ಉಳಿಯಾರ್ನಲ್ಲಿ ಕೊಟ್ಟಂತ ಹೇಳಿಕೆಗೆ ನಿಮ್ಮ ಪ್ರತಿಕ್ರಿಯೆ ಸರ್? ಈಗ ಅವರು ಉಳಿಯಾರ್ನಲ್ಲಿ ಉಗ್ರಟತನವಾಗಿರ್ತಕ್ಕಂಥ ನಮ್ಮ ಸ್ವಾಮೀಜಿ ಮೇಲೆ ಅವರು ಮಾತಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ. ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಕ್ಷಮಾಪಣೆ ಹೇಳಿರೋದು ಮತ್ತು ಉಳಿಯಾರ್ ಬಂದ್ಗೆ ಇವತ್ತು ಕರೆ ನೀಡಿ ಅಲ್ಲಿ ಯಶಸ್ವಿ ಆಗಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಕೆಲವು ಮಾಧ್ಯಮಗಳೆಲ್ಲ ನೋಡಿದೆ ಈಗಾಗಲೇ ಬೆಂಟ್ ಆಗಿದ್ದಾರೆ ಮಾಧುಸ್ವಾಮಿಯವರು ಅಂತ. ಈ ಕೆಲಸ ಮೊದಲೇ ಮಾಡಿದರೆ ಇಂಥ ಒಂದು ಘಟನೆ ಸಂಭವಿಸೋಕ್ಕೆ ಸಾಧ್ಯ ಇರಲಿಲ್ಲ. ಈಗಾಗಲೇ ರಾಜ್ಯಾದ್ಯಂತ ಇವತ್ತು ಜೆ ಸಿ ಮಾಧುಸ್ವಾಮಿಯವ್ರನ್ನ ಸಂಪುಟದಿಂದ ಕೈಬಿಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಏನಿದೆ ಅದ್ರ ಬಗ್ಗೆ ಇನ್ನಷ್ಟು ವ್ಯಾಪಕವಾಗಿರ್ತಕ್ಕಂಥ ಪ್ರತಿಭಟನೆಗಳು. ಶಾಸಕ ತನ್ವೀರ್ ಸೇಠ್ ಅವರು ಶೀಘ್ರ ಗುಣಮುಖರಾಗಲಿ ಎಂದು ಮುರುಘಾಮಲ್ಲದಲ್ಲಿರುವ ಹಜರತ್ ಅಮಾಜಾನ್ ಬೌಜಾನ್ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಚಿಂತಾಮಣಿಯ ಶಾಸಕ ತನ್ವೀರ್ ಸೇಠ್ ಮೇಲೆ 4 ದಿನಗಳ ಹಿಂದೆ ಯುವಕನೊಬ್ಬ ಕತ್ತಿಯಿಂದ ಕುತ್ತಿಗೆ ಭಾಗಕ್ಕೆ ಹಲ್ಲೆ ಮಾಡಿ ಗಾಯಗೊಂಡಿರುವ ತನ್ವೀರ್ ಸೇಠ್ ಅವರನ್ನು ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ತನ್ವೀರ್ ಸೇಠ್ ಅವರ ಆರೋಗ್ಯ ಚೇತರಿಸಲೆಂದು ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪವಿತ್ರ ಯಾತ್ರಾ ಸ್ಥಳವಾದ ಮುರುಘಮಲ್ಲ ಗ್ರಾಮದ ಹಜರತ್ ಅಮ್ಮಜಾನ್ ಬಾಬಾಜಾನ್ ದರ್ಗಾ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧ್ಯಕ್ಷರಾದಂತಹ ಬಿಎಸ್ ರಫೀವುಲ್ಲಾರ್ ಅವರ ನೇತೃತ್ವದಲ್ಲಿ ತನ್ವೀರ್ ಸೇಠ್ ಅವರು ಶೀಘ್ರ ಗುಣಮುಖರಾಗಲಿ ಎಂದು ಮುರುಘಮಲ್ಲದಲ್ಲಿರುವ ಹಜರತ್ ಅಮ್ಮಜಾನ್ ಬಾಬಾಜಾನ್ ದರ್ಗಾದಲ್ಲಿ ತನ್ವೀರ್ ಸೇಠ್ ಹೆಸರಿನಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ನಂತರ ಅನ್ನದಾನ ಕಾರ್ಯಕ್ರಮವನ್ನು ನೆರವೇರಿಸಿದರು. ಸನ್ಮಾನ್ಯ ಅವಕಾಶ ತನ್ವೀರ್ ಸೇಠ್ ಸಾಹೇಬರ ಅವರ ಮೇಲೆ ಹಲ್ಲೆ ಆಗಿರೋದ್ರಿಂದ ಅವರು ಇವಾಗ ಗಂಭೀರ ಸ್ಥಿತಿಯಲ್ಲಿ ಇದ್ದರು. ಆದರೆ ಇವತ್ತು ಏನೋ ಒಂದು ಡೇಂಜರ್ ಝೋನ್ ಇಂದ ಇಲ್ಲ ಅಂತ ಇವತ್ತು
ಡಾಕ್ಟರ್ಸು ಏನು ಪ್ರತಿಕ್ರಿಯೆ ನೀಡಿದ್ದಾರೆ ಅದರ ಪರವಾಗಿ ನಾವು ಇವತ್ತು ಅವರ ಆರೋಗ್ಯದ ವಿಚಾರದಿಂದ ಇವತ್ತು ಒಂದು ಅನ್ನದಾನ ಕಾರ್ಯಕ್ರಮ ಇಲ್ಲಿ ಮುರುಗಮಲ್ಲದಲ್ಲಿ ಹಮ್ಮಿಕೊಂಡಿದ್ದೀವಿ. ದೇವರ ಪ್ರಾರ್ಥನೆ ಮಾಡ್ತೀವಿ ಅವರು ಜಲ್ದಿ ಶೀಘ್ರವೇ ಗುಣಮುಖರಾಗಿ ಈ ದೇವಸ್ಥಾನಕ್ಕೆ ಬಹಳಷ್ಟು ಸೇವೆ ಅವ್ರದ್ದು ಇದೆ. ಬಹಳಷ್ಟು ಅನುದಾನವನ್ನು ಅವರು ಈ ದರ್ಗಾಗೆ ಕೊಟ್ಟಿದ್ದಾರೆ. ಅಮ್ಮಜಾನ್ ಬಾಬಾಜಾನ್ ಅವರ ಕೃಪೆ ಅವ್ರ ಮೇಲೆ ಇದೆ. ಅದಕ್ಕೆ ಶೀಘ್ರ ಗುರುಮಣ ಹಾಕಿ ಅವರು ಇಲ್ಲಿಗೆ ಬಂದು ಅವ್ರು ಏನು ಮೊದಲನೇ ಆದ್ಯತೆಯಲ್ಲಿ ಇಲ್ಲಿ ಲಂಗರ್ಖಾನ ಮಾಡಬೇಕಂತಿದ್ರು ಅದು ಭಾಳ ಜಲ್ದಿ ಕಾರ್ಯಕ್ರಮವನ್ನು ಶುರು ಮಾಡೋದರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅವರು ಇವತ್ತು ಒಂದು ಪ್ರಾರ್ಥನೆಯನ್ನು ಒಂದು ದರ್ಗಾ ಒಳಗಡೆ ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ದರ್ಗಾ ವ್ಯವಸ್ಥಾಪಕರಾದ ತಯ್ಯೂಬ್ ಪಾಷಾ, ಅರಿಫ್ ಖಾನ್, ಮೊಯ್ನುದ್ದೀನ್ ಮುಂತಾದವರು ಹಾಜರಿದ್ದರು. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರ್ಗಮಲ್ಲ ಗ್ರಾಮದ ಹಜರತ್ ಅಮಾಜಾನ್ ಬಾವುಜಾನ್ ದರ್ಗಾಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಸಿಇಒ ಫೌಜಿಯಾ ತರನುಮ್ ಅವರು ಭೇಟಿ ನೀಡಿದರು. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಗ್ರಾಮದ ಹಜರತ್ ಅಮಾಜಾನ್ ಬಾಬಾಜಾನ್ ದರ್ಗಾಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿಯ ಸಿಇಒ ಫೌಸಿಯಾ ತರನಮ್ ರವರು ಭೇಟಿ ನೀಡಿ ದರ್ಗಾ ವೀಕ್ಷಣೆ ಮಾಡಿ ದರ್ಗಾ ಬಳಿ ಸ್ವಚ್ಛತೆಯನ್ನ ಕಾಪಾಡಿ ಮತ್ತು ನೀರಿನ ಸಮಸ್ಯೆ ಬಗೆಹರಿಸಲು ಹೆಚ್ಚಿನ ಗಮನ ಹರಿಸಿ ಎಂದು ವಕ್ಫ್ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯತಿಯ ಅಧಿಕಾರಿಗಳಿಗೆ ಸಲಹೆ ಕೊಟ್ಟರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಸುರೇಶ್, ಬಿಲ್ ಕಲೆಕ್ಟರ್ ಮಂಜುನಾತ್, ಆರಿಫ್ ಖಾನ್, ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್, ಮೇಲ್ವಿಚಾರಕರಾದ ತಯ್ಯೂಬ್ ಪಾಷಾ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ಮಾಗಡಿಯ ಸಾಮೂಹಿಕ ವಿವಾಹ ವೇದಿಕೆ ಆಶ್ರಯದಲ್ಲಿ 21ನೇ ವರ್ಷದ ಉಚಿತ ವಿವಾಹ ಮಹೋತ್ಸವವನ್ನು ಬರುವ ಜನವರಿ 30ನೇ ತಾರೀಕಿನಂದು ಆಯೋಜಿಸಲಾಗಿದೆ ಎಂದು ಮಾಗಡಿಯ ಟ್ರಸ್ಟಿನ ವ್ಯವಸ್ಥಾಪಕ ಹೆಎಚ್ ಬಸವರಾಜ್ ತಿಳಿಸಿದ್ದಾರೆ. ಮಾಗಡಿಯ ಶ್ರೀ ಬನಶಂಕರಿ ದೇವಿ ಸನ್ನಿಧಾನದಲ್ಲಿ ಸಾಮೂಹಿಕ ವಿವಾಹ ವೇದಿಕೆ ಆಶ್ರಯದಲ್ಲಿ 21ನೇ ವರ್ಷದ ಉಚಿತ ವಿವಾಹ ಮಹೋತ್ಸವವನ್ನು ಬರುವ ಜನವರಿ 2020ರ 30ನೇ ತಾರೀಕಿನಂದು ಆಯೋಜಿಸಲಾಗಿದೆ ಎಂದು ಮಾಗಡಿಯಲ್ಲಿ ಟ್ರಸ್ಟ್ನ ವ್ಯವಸ್ಥಾಪಕರಾದ ಎಎಚ್ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಬನಶಂಕರಿ ದೇವಿ ಸನ್ನಿಧಾನದಲ್ಲಿ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಆಶ್ರಯದಲ್ಲಿ 21ನೇ ವರ್ಷದ ಉಚಿತ ವಿವಾಹ ಮಹೋತ್ಸವ ಬರುವ ಜನವರಿ 2020ರ 30ನೇ ತಾರೀಕಿನಂದು ಆಯೋಜಿಸಲಾಗಿದೆ. ಆಸಕ್ತ ಬೆಂಗಳೂರು ನಗರ, ಗ್ರಾಮಾಂತರ ಹಾಗೂ ರಾಜ್ಯದ ವಿವಿಧ ಭಾಗಗಳ ವಧುವರ ಬಂಧುಗಳು, ತಂದೆ ತಾಯಿಯರು ಮತ್ತು ಪೋಷಕರು ಸೂಕ್ತ ದಾಖಲಾತಿಗಳೊಂದಿಗೆ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕೆಂದು ಟ್ರಸ್ಟ್ನ ವ್ಯವಸ್ಥಾಪಕ ಎಎಚ್ ಬಸವರಾಜು ತಿಳಿಸಿದ್ದಾರೆ. ಕಳೆದ 20 ವರ್ಷಗಳಿಂದ ನಮ್ಮ ಟ್ರಸ್ಟ್ ಬಡವರು ಹಿಂದುಳಿದ ವರ್ಗದ ಜನರಿಗೆ ಅನುಕೂಲವಾಗಲೆಂದು ಶ್ರೀ ಬನಶಂಕರಿ ಅಮ್ಮನವರ ಆಶೀರ್ವಾದದಿಂದ ಬಡವರ್ಗದ ಜನರಿಗೆ ಸರಳ ಹಾಗೂ ಉಚಿತವಾಗಿ ವಿವಾಹ ನಡೆಸುವ ಉದ್ದೇಶದಿಂದ ಈ ವೇದಿಕೆಯು ಸ್ಥಾಪನೆಯಾಗಿದೆ ಎಂದು ದೇವಾಲಯದ ವ್ಯವಸ್ಥಾಪಕ ಹಾಗೂ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕರಾದ ಎಎಚ್ ಬಸವರಾಜು ತಿಳಿಸಿದರು. ಜಾತಿ ಇಲ್ಲ, ಇದಕ್ಕೆ ಮತ ಇಲ್ಲ, ಭೇದ ಇಲ್ಲ, ಬಡವ ಅಲ್ಲ, ಬಲ್ಲಿಗ ಇಲ್ಲ, ಅಥವಾ ಅಗರ್ಮ ಶ್ರೀಮಂತನೆ ಮಾಡ್ಕೋಬಾರದು ಅಂತ ಏನಿಲ್ಲ. ಎಲ್ಲರೂ ಸಹಿತ ಒಂದೇ ಸೂರಿನಡಿನಲ್ಲಿ ತಾಯಿಯ ಸನ್ನಿಧಾನದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತ ಯಾರೇ ಬಯಸಿರಲಿ, ಯಾವುದೇ ವ್ಯಕ್ತಿ ಇರಲಿ, ಇದರಲ್ಲಿ ವ್ಯಕ್ತಿ ದೊಡ್ಡವನಲ್ಲ, ಸಮಾಜ ಮುಖ್ಯ, ಸಮಾಜದಲ್ಲಿ ಸಮಾಜ ಸೇವೆ ಮುಖ್ಯ ಅಂತ ಹೇಳಿ ಅದರಲ್ಲಿ ಭಾಗವಹಿಸುವವರಿಗೆ ಎಲ್ರಿಗೂ ಸಹಿತ ಮುಕ್ತವಾದಂಥ ಆಹ್ವಾನವನ್ನ January 25 ಒಳಗಡೆ ಅವರು ನಮ್ಮ ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ಬಂದು ನೋಂದಾಯಿಸಿಕೊಂಡ್ರೆ ಅವರಿಗೆ 30ನೇ ಒಳಗಡೆ ಸೋಷಿಯಲ್ ಡಿಪಾರ್ಟ್ಮೆಂಟು ಇಲಾಖೆಗೆ ಅವರ ದಾಖಲಾತಿಗಳನ್ನ ಕಳಿಸ್ಕೊಡ್ತೀವಿ ಪರಿಶೀಲನೆಗೆ. ತದನಂತರ ಪೊಲೀಸ್ ಇಲಾಖೆಗೂ ಸಹಿತ ದಾಖಲಾತಿಗಳನ್ನ ಕಳಿಸ್ಕೊಡ್ತೀವಿ. ಅವೆಲ್ಲ ಪೂರ್ಣ ಆದ ನಂತರ 30ನೇ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಸಾಮೂಹಿಕದಲ್ಲಿ ಅವಕಾಶವನ್ನ ಮಾಡಿಕೊಡ್ತೀವಿ. ಅವರು ಬರ್ತಕ್ಕಂಥ ಯಾವುದೇ ತರಹದ ಅವರಿಗೆ ಹೊರೆ ಇಲ್ಲದಂಗೆ ತಾಯಿಯ ಸನ್ನಿಧಾನದಿಂದ ಹೊಸ ದಾಂಪತ್ಯಕ್ಕೆ ಕಾಲಿಟ್ಟು ಅವರವರ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಳ್ಬೇಕು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕೆರಲಮಂಗಲ ಧನಂಜಯ, ಪುರಸಭಾ ಸದಸ್ಯ ಭಾಗ್ಯಮ್ಮ ನಾರಾಯಣಪ್ಪ, ದೀಪಕ್ ಪ್ರಸಾದ್, ಪುರುಷೋತ್ತಮ್, ಜ್ಯೋತಿನಗರ ಧನಂಜಯ, ಶಶಿಧರ್, ತಮ್ಮಯ್ಯ, ಮನೋಹರ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಇದ್ದರು. ಪಾವಗಡ ತಾಲೂಕಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು.
ತಾಲೂಕಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಹಸಿರು ಸೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ತಾಲೂಕು ಜೆಡಿಎಸ್ ಘಟಕದ ವತಿಯಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪಾವಗಡ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚು ಸಹಕಾರ ದೊರೆಯುತ್ತಿಲ್ಲ, ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದರು. ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಮಾತನಾಡಿ, ತಾಲೂಕಿನ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕು, ರೈತರ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ನೀಡಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಲಂಚದ ಹಾವಳಿ ಮಿತಿ ಮೀರಿದೆ, ಅದಕ್ಕೆ ತಾಲೂಕು ಆಡಳಿತ ಕಡಿವಾಣ ಹಾಕಬೇಕು. ತಾಲೂಕಿನ ಹಲವು ರೈತರಿಗೆ ಸಾಲ ಮನ್ನಾದ ಪ್ರಯೋಜನ ದೊರೆತಿಲ್ಲ, ಅದನ್ನು ಸಿಗುವಂತೆ ಮಾಡಬೇಕು. ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ಪ್ರಾಮಾಣಿಕವಾಗಿ ಇದನ್ನ ಪರಿಶೀಲನೆ ಮಾಡಿ ಇದಕ್ಕೆ ಉತ್ತರ ಕೊಡದೇ ಇದ್ರೆ ನಾವು ಬಂದು ಇಲ್ಲೇ ರಮ್ಯದಿಂದ ಕೂತ್ಕೊಳ್ಬೇಕಾಗ್ತದೆ. ದಯಮಾಡಿ ಎಲ್ಲಿಸ್ಬೇಕು ಮತ್ತೆ ಎಲ್ಲ ಇಲಾಖೆಯ ತಾಲೂಕು ಘಟಕದ ಅಧ್ಯಕ್ಷ ಪೂಜಾರಪ್ಪ, ಜೆಡಿಎಸ್ ಮಾಜಿ ಶಾಸಕ ತಿಮ್ಮರಾಯಪ್ಪ, ಶಂಕರಪ್ಪ, ವೆಂಕಟೇಗೌಡ, ಬಲರಾಮ್ ರೆಡ್ಡಿ, ಇತರ ರೈತರು ಹಾಗೂ ಜೆಡಿಎಸ್ ಪಕ್ಷದ ರಾಜಕೀಯ ಪ್ರಮುಖರು ಹಾಜರಿದ್ದರು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡದಿರುವುದು, ಹಣಕ್ಕೆ ಪೀಡಿಸುವುದು ಮಾಡಿದರೆ ನಿರ್ಭಯವಾಗಿ ಎಸಿಬಿಗೆ ದೂರು ನೀಡಿ ಎಂದು ಚಿಂತಾಮಣಿ ಎಸಿಬಿ ಡಿವೈಎಸ್ಪಿ ವೆಂಕಟೇಶ್ ತಿಳಿಸಿದರು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡುತ್ತಿರುವುದು, ಹಣಕ್ಕೆ ಬೀಳಿಸುವುದು, ಗುಂಟು ನೆಪಗಳಿಂದ ಪದೇ ಪದೇ ತಿರುಗಾಡಿಸುವುದು ಮಾಡಿದರೆ ನಿರ್ಭಯವಾಗಿ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ನೀಡಿ ಎಂದು ಎಸಿಬಿ ಡಿವೈಎಸ್ಪಿ ವೆಂಕಟೇಶ್ ತಿಳಿಸಿದರು. ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಸಾರ್ವಜನಿಕ ದೂರುಗಳ ಅಹವಾಲು ಸ್ವೀಕಾರ ಸಭೆಯಲ್ಲಿ ಮಾತನಾಡಿದ ಅವರು, ನೊಂದ ಸಾರ್ವಜನಿಕರು ಜಾತಿ, ಹಣ, ಧರ್ಮ, ರಾಜಕೀಯವನ್ನ ಬೆರೆಸದೆ ನಿಖರವಾದ ಮಾಹಿತಿ ದಾಖಲೆಗಳನ್ನ ಸಂಗ್ರಹಿಸಿ ಲಿಖಿತವಾಗಿ ನೀಡಬೇಕು. ಅರ್ಜಿ ನೀಡಿದ ನಂತರ ನಿಗದಿತ ಕಾಲಾವಧಿಯಲ್ಲಿ ಕೆಲಸ ಆಗದಿದ್ದರೆ ಮೇಲಧಿಕಾರಿಯನ್ನ ಭೇಟಿ ಮಾಡಿ ಅಲ್ಲಿಯೂ ಕೆಲಸ ಆಗದಿದ್ದರೆ ಸಮರ್ಪಕ ದಾಖಲೆಗಳೊಂದಿಗೆ ಎಸಿಬಿಗೆ ದೂರು ನೀಡಿ ಎಂದು ಮನವಿ ಮಾಡಿದರು. ಅಧಿಕಾರಿಗಳು ಅರ್ಜಿ ಬಂದ ಕೂಡಲೇ ನಿಗದಿತ ಸಮಯದಲ್ಲಿ ಪರಿಶೀಲನೆ ಮಾಡಬೇಕು, ಕಾನೂನು ಬದ್ಧವಾಗಿದ್ದರೆ ಕೆಲಸ ಮಾಡಿಕೊಡಬೇಕು, ಹೆಚ್ಚಿನ ದಾಖಲೆಗಳ ಅಗತ್ಯವಿದ್ದರೆ ಅರ್ಜಿದಾರರಿಗೆ ಸೂಕ್ತ ತಿಳುವಳಿಕೆ ನೀಡಬೇಕು, ಕಾನೂನಿನ ವಿರುದ್ಧವಾಗಿದ್ದರೆ ಸೂಕ್ತ ಹಿಂಬರಹ ನೀಡಬೇಕು, ಅನಗತ್ಯವಾಗಿ ತಿರುಗಾಡಿಸಬಾರದು ಎಂದು ಸೂಚಿಸಿದರು. ಜಾತಿ, ಹಣ, ರಾಜಕೀಯ ಏನೇನಕ್ಕೆ ಬಳಸಕ್ಕೆ ಹೋಗ್ತಾರೆ, ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ವಿತ್ ಪ್ರಾಪರ್ ಎವಿಡೆನ್ಸ್ ಬಂದಿದೆ. ಆವತ್ತಾಯ್ತಲ್ಲ, ಅವರು ಯಾವುದೇ ಒಂದು ಬಿಸ್ನೆಸ್ ಏನಾದರೂ ಇಲ್ಲಿ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ಒಂದು ಕಾನೂನು ಇರ್ತದೆ, ಅದರ ಪ್ರಕಾರ ನಡೆಯಬೇಕು. ಆತ ಪ್ರೈವೇಟ್ ಪರ್ಸನ್ ಆದರೂ ಕೂಡ ಅದರ ಮೇಲೆ ಸರ್ಕಾರಿ ಅಧಿಕಾರಿ ಕ್ರಮ ಜರುಗಿಸೋದು ಒಂದು ಅಧಿಕಾರ ಇರುತ್ತೆ, ಅಂದರೆ ಆ ಪ್ರಾವಿಷನ್ ಇರ್ತದೆ ಅವ್ರ ಕಂಟ್ರೋಲ್. ಅದನ್ನೆಲ್ಲ ನಾವು ನೇರವಾಗಿ ಮಾಡಿದ್ದೀವಿ, ಈ ಮೂಲಕ ಅಂತೂ ಡೆಫಿನೆಟ್ಲಿ ಮಾಡ್ಕೊಡ್ತೀವಿ. ಸಭೆಯಲ್ಲಿ ತಾಲೂಕು ಪಂಚಾಯಿತಿಗೆ ಸಂಬಂಧಪಟ್ಟ ಎರಡು ಹಾಗೂ ತಾಲೂಕು ಕಚೇರಿಗೆ ಸಂಬಂಧಿಸಿದ ನಾಲ್ಕು ಅರ್ಜಿಗಳು ಸಲ್ಲಿಕೆಯಾದವು. ರೈತ ಸಂಘಟನೆಗಳ ಹಲವಾರು ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.